ನಿನ್ನೆ ಸುರಿದಂತಹ ಮಹಾಮಳೆಗೆ ಸಿಲಿಕಾನ್ ಸಿಟಿಗಳಲ್ಲಿ ಮೇಲಿಂದ ಮೇಲೆ ದುರಂತಗಳು ಸಂಭವಿಸಿದೆ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಮೃತದೇಹ ಪತ್ತೆಯಾಗಿದೆ ಮಹಾಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿದೆ ಕೆಪಿ ಅಗ್ರಹಾರದ ರಾಜ ಕಾಲುವೆಯಲ್ಲಿ ವ್ಯಕ್ತಿಯೊಬ್ಬನ ದೇಹ ಪತ್ತೆ ಆಗಿರುವಂಥದ್ದು ಮಹಾಮಳೆಗೆ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಲೋಕೇಶ್ ಎಂಬುವ ಇಪ್ಪತ್ತೇಳು ವರ್ಷದ ಯುವಕನ ಮೃತ ದೇಹ ಪತ್ತೆಯಾಗಿದೆ ಆಗಿದೆ ನಿನ್ನೆ ಕೆಪಿ ಅಗ್ರಹಾರದ ಬಳಿಯವರ ದೇಹ ಪತ್ತೆ ಆಗಿರುವಂಥದ್ದು ಇವತ್ತು ಬ್ಯಾಟರಾಯನ್ಪುರದ ರಾಜ್ ಕಾಲುವೆ ಬಳಿ ಪತ್ತೆಯಾಗಿದೆ ಅವರ ದೇಹ ಕೆಪಿ ಅಗ್ರಹಾರದ ರಾಜ ಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ರು ಇವತ್ತು ಬೆಳಗ್ಗೆ ಮೃತದೇಹ ಪತ್ತೆಯಾಗಿರುವಂತದ್ದು ಇಪ್ಪತ್ತೇಳು ವಯಸ್ಸಿನ ಲೋಕೇಶ್ ಎಂಬುವರ ದೇಹ ಪತ್ತೆಯಾಗಿದೆ ಬ್ಯಾಟ್ರಾಯನ್ಪುರದ ರಾಜ್ ಕಾಲುವೆ ಬಳಿ ಪತ್ತೆಯಾಗಿದೆ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಿತ್ತು ಅವೈಜ್ಞಾನಿಕ ರಾಜ್ ಕಾಲುವೆ ಕಾಮಗಾರಿಯಿಂದ ಕೊಚ್ಚಿ ಹೋಗಿರುವಂತಹ ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ ಇದೇ ವಿಚಾರವಾಗಿ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಸುರಿದಂತಹ ಮಳೆಗೆ ಎರಡು ಅವಘಡಗಳು ರಾಜಧಾನಿಯಲ್ಲಿ ಸಂಭವಿಸಿದೆ ಒಂದು ಭಾನುರೇಖಾ ಪ್ರಕರಣ ಮತ್ತೊಂದು ಲೋಕೇಶ್ ಭಾನುರೇಖಾ ಅವರು ಕೆಆರ್ ನಗರದ ಕೆಆರ್ ಸರ್ಕಲ್ನ ಅಂಡರ್ ಪ್ರಾಸ್ನಲ್ಲಿ ಮೃತಪಟ್ಟಿದ್ರು ಇವರು ಕೆಪಿ ಅಗ್ರಹಾರದ ಬಳಿ ಕೊಚ್ಕೊಂಡು ಹೋಗಿದ್ರು ಇವರ ಮೃತದೇಹ ಇದೀಗ ಬ್ಯಾಟ್ರಾಯನಪುರದ ಬಳಿ ಪತ್ತೆಯಾಗಿದೆ ಇವರ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮಹಾ ಮಳೆಗೆ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ದುರಂತಗಳ ಮೇಲೆ ದುರಂತಗಳು ಸಂಭವಿಸ್ತಾ ಇದೆ ಒಟ್ಟು ಒಂದು ಗಂಟೆ ಸುರಿದಂತಹ ಮಳೆಗೆ ಇದೀಗ ಇಬ್ಬರು ಮೃತಪಟ್ಟಿರುವಂತದ್ದು ಒಬ್ಬಳು ಹೆಣ್ಣು ಮಗಳು ಮತ್ತೊಬ್ಬ ಗಂಡು ಮಗ ಈ ಮಳೆಗೆ ಬಲಿಯಾಗಿರುವಂಥದ್ದು